ಎಲ್ಲರಿಗೂ ನಮಸ್ಕಾರ. ನಾನು ಚಾರ್ವಾಕ ರಾಘವೇಂದ್ರ ಅಂತ, ಸಾಗರ. ನಾನು ವೃತ್ತಿಯಲ್ಲಿ ವಕೀಲ, ಪ್ರವೃತ್ತಿಯಲ್ಲಿ ಪತ್ರಕರ್ತ. ಕಳೆದ 13 ವರ್ಷದಿಂದ ನನ್ನ ಸಂಪಾದಕತ್ವದಲ್ಲಿ ಚಾರ್ವಾಕ ಎಂಬ ಕನ್ನಡ ವಾರಪತ್ರಿಕೆ ಪ್ರಕಟವಾಗ್ತಾ ಇದೆ. ಇವತ್ತು ನಾನು ಕವಿ, ಬರಹಗಾರ, ಸಾಮಾಜಿಕ ಕಾರ್ಯಕರ್ತ ಅರುಣ್ ಜೋಳಕುಳ್ಳಿಗಿ ಅವರ ಸಂಚಾಲಕತ್ವದಲ್ಲಿ ಅಂಬೇಡ್ಕರ್ ಅವರ 129ನೇ ಜನ್ಮದಿನಾಚರಣೆಯಂದು ಅಂಬೇಡ್ಕರ್ ಅವರ ಬರಹ ಮತ್ತು ಭಾಷಣಗಳ ಓದು ಅಭಿಯಾನದಲ್ಲಿ ಅಂಬೇಡ್ಕರ್ ಅವರು ಅಖಿಲ ಭಾರತ ಆಕಾಶವಾಣಿ ಮುಂಬೈ ಕೇಂದ್ರದಿಂದ ಮಾಡಿದಂತ ಭಾಷಣ, ಭಾರತೀಯ ಕಾರ್ಮಿಕ ವರ್ಗವು ಯುದ್ಧವನ್ನು ಗೆಲ್ಲಲೇಬೇಕೆಂದು ಏಕೆ ನಿರ್ಧರಿಸಿದೆ ಎಂಬ ತಲೆಬರಹದಲ್ಲಿರುವ ಒಂದು ಭಾಷಣದ ಭಾಗವನ್ನು ನಾನು ಓದ್ತಾ ಇದ್ದೇನೆ. ಇದು ಅಂಬೇಡ್ಕರ್ ಅವರ ಸಮಗ್ರ ಓದು ಮತ್ತು ಬರಹ ಸಂಪುಟ 8ರಲ್ಲಿ ಪುಟ 29ರಿಂದ ಆರಂಭವಾಗಿದೆ. ನಾನೀಗ ನಿಮ್ಮ ಮುಂದೆ ಓದಲು ಪ್ರಾರಂಭಿಸುತ್ತಿದ್ದೇನೆ. ಕಾರ್ಮಿಕರಲ್ಲಿ ಆಸಕ್ತಿ ಇರುವ, ಅವರೊಂದಿಗೆ ಸಂಪರ್ಕವಿರುವ ವ್ಯಕ್ತಿಗಳಿಂದ ಉಪನ್ಯಾಸಗಳ ಒಂದು ಸರಣಿ ಪ್ರಸಾರವಾಗಲಿದೆ. ನನ್ನ ಉಪನ್ಯಾಸ ಈ ಮಾಲೆಯಲ್ಲಿ ಮೊದಲನೇದು. ನನ್ನ ಭಾಷಣದ ವಸ್ತು ಸಾಮಾನ್ಯ ಸ್ವರೂಪದ್ದು. ಇದು ಒಂದು ರೀತಿಯಲ್ಲಿ ಇಡೀ ಸರಣಿಗೆ ಪೀಠಿಕೆಯಾಗಿರುತ್ತದೆ. ನಾನು ಈ ಭಾಷಣಕ್ಕೆ ಆರಿಸಿರುವ ಶೀರ್ಷಿಕೆ ಭಾರತೀಯ ಕಾರ್ಮಿಕ ವರ್ಗವು ಯುದ್ಧವನ್ನು ಗೆಲ್ಲಲೇಬೇಕೆಂದು ಏಕೆ ನಿರ್ಧರಿಸಿದೆ ಎಂದು. ಎಲ್ಲರ ಗಮನವನ್ನು ಹಿಡಿದಿರುವ ಒಂದು ಅಂಶ ಇಲ್ಲಿದೆ. ಅದು ಯುದ್ಧವನ್ನು ಕುರಿತು ಭಾರತೀಯ ಕಾರ್ಮಿಕ ವರ್ಗದ ಮನೋಭಾವ ಎಂತದಿದೆ ಎಂಬುದಕ್ಕೆ ಸಂಬಂಧಿಸಿದೆ. ಈಗ ನಾವು ಭಾರತದಲ್ಲಿ ಇದ್ದಕ್ಕಿದ್ದಂತೆ ಯುದ್ಧದ ಪ್ರಯತ್ನಕ್ಕೆ ಅಸಹಕಾರವನ್ನು, ವಿರೋಧವನ್ನು ನೋಡುತ್ತಿದ್ದೇವೆ. ಇದರ ನಡುವೆ ಕಾರ್ಮಿಕ ವರ್ಗವು ಮಾತ್ರ ಯುದ್ಧಕ್ಕೆ ಸಕ್ರಿಯವಾಗಿ ಸಹಕರಿಸುತ್ತಿದೆ. ಈ ವಿಷಯದಲ್ಲಿ ಅನುಮಾನವೇ ಇಲ್ಲ. ಹಾಗೆ ಮಾಡದಂತೆ ಒಲಿಸುವ ಪ್ರಯತ್ನಗಳು ನಿರಂತರವಾಗಿ ನಡೆದಿದ್ದರೂ ಕಾರ್ಮಿಕರು ದೃಢ ನಿರ್ಧಾರ ಮಾಡಿ ನಿಂತಿದ್ದಾರೆ. ಕಾರ್ಮಿಕರಿಗೆ ಏನು ಬೇಕು? ಯುದ್ಧದ ಸಮಯದಲ್ಲಿ ಕಾರ್ಮಿಕರು ಬೇಕಾದಷ್ಟು ಪ್ರಯೋಜನ ಪಡೆದಿದ್ದಾರೆ, ಇನ್ನೂ ಪಡೆಯಲಿದ್ದಾರೆ ಎನ್ನುವುದರಲ್ಲಿ ಸಂಶಯವಿಲ್ಲ. ಈಚೆಗೆ ನಾನು ತೋರಿಸಿಕೊಟ್ಟ ಹಾಗೆ ಕಾರ್ಮಿಕರಿಗೆ ಶಾಸನಬದ್ಧ ರಕ್ಷಣೆ ದೊರಕಿದೆ. ಸುರಕ್ಷೆ, ಕಾಳಜಿ, ಹಿತರಕ್ಷೆಗಳ ಹಕ್ಕು ಅವರಿಗೆ ದೊರಕಿದೆ. ಕೇಂದ್ರ ಸರ್ಕಾರವು ಉದ್ಯಮಪತಿಗಳ ಮೇಲೆ ಈ ನಿಯಮವನ್ನು ಹೋರಿಸಿ ಕಾರ್ಮಿಕ ವರ್ಗವು ಕ್ಷೇಮವಾಗಿ ಇರುವಂತೆ ನೋಡಿಕೊಂಡಿದೆ. ಆದರೆ ಕಾರ್ಮಿಕ ವರ್ಗವು ಯುದ್ಧ ಪ್ರಯತ್ನವನ್ನು ಚುರುಕುಗೊಳಿಸಲು ತನ್ನಿಂದ ಸಾಧ್ಯವಾದುದನ್ನೆಲ್ಲ ಮಾಡುವುದಾಗಿ ನಿರ್ಧರಿಸಿದ್ದರೆ ಅದು ಕೇವಲ ಈ ಸದ್ಯದ ಪ್ರಯೋಜನಗಳ ಅಲಕ್ಷ್ಯದಿಂದಲ್ಲ. ಈ ನಿರ್ಧಾರಕ್ಕೆ ಆಧಾರವಾಗಿ ಇನ್ನು ಬೇರೆ ಬಲವಾದ ಕಾರಣಗಳಿವೆ. ಕೇವಲ ಕೆಲಸದ ವಾತಾವರಣವು ಉತ್ತಮವಾಗುವಷ್ಟರ ಮಟ್ಟಿಗೆ ಕಾರ್ಮಿಕರು ತೃಪ್ತರಾಗುವುದಿಲ್ಲ. ಅವರಿಗೆ ಬೇಕಾದದ್ದು ಉತ್ತಮ ಬದುಕು. ಕಾರ್ಮಿಕರು ಉತ್ತಮ ಜೀವನ ಪರಿಸ್ಥಿತಿ ಎಂದರೆ ಏನು ಅರ್ಥ ಇಟ್ಟುಕೊಂಡಿದ್ದಾರೆ ಎಂಬುದನ್ನು ವಿವರಿಸುತ್ತೇನೆ. ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ. ಕಾರ್ಮಿಕರಿಗೆ ಸ್ವಾತಂತ್ರ್ಯ ಬೇಕು. ಬಹುಶಃ ಇದರಲ್ಲಿ ಹೊಸದೇನೂ ಇಲ್ಲ. ಹೊಸದಾಗಿ ಇರುವುದು ಸ್ವಾತಂತ್ರ್ಯವನ್ನು ಕುರಿತು ಕಾರ್ಮಿಕರ ಕಲ್ಪನೆ. ಸ್ವಾತಂತ್ರ್ಯ ಎಂದರೆ ಸಂಯಮದ ಅಭಾವ ಎಂಬ ನೇತ್ಯಾತ್ಮಕ ಭಾವನೆಯನ್ನು ತಳೆದಿಲ್ಲ. ಅದು ಜನರಿಗೆ ಮತ ನೀಡುವ ಅಧಿಕಾರ ಎಂದು ಅದನ್ನು ಸೀಮಿತಗೊಳಿಸುವುದೂ ಇಲ್ಲ. ಕಾರ್ಮಿಕರ ಸ್ವಾತಂತ್ರ್ಯ ಕಲ್ಪನೆ ತುಂಬಾ ಇತ್ಯಾತ್ಮಕವಾದದ್ದು. ಅದು ಜನತೆಯ ಸರ್ಕಾರದ ಕಲ್ಪನೆಯನ್ನು ಒಳಗೊಳ್ಳುತ್ತದೆ. ಕಾರ್ಮಿಕರ ಅಭಿಪ್ರಾಯದಲ್ಲಿ ಪ್ರಜಾ ಸರ್ಕಾರವೆಂದರೆ ಸಂಸದೀಯ ಪ್ರಜಾಪ್ರಭುತ್ವ ಅಲ್ಲ. ಸಂಸದೀಯ ಪ್ರಜಾಪ್ರಭುತ್ವ ಸರ್ಕಾರ ಎಂದರೆ ಜನರ ಕೆಲಸ ತಮ್ಮ ಮುಖಂಡರಿಗೆ ಓಟು ಕೊಟ್ಟು ಅವರು ತಮ್ಮನ್ನು ಆಳುವಂತೆ ನೋಡಿಕೊಳ್ಳುವುದಾಗಿ ಪರಿಣಮಿಸಿದೆ. ಇಂತಹ ಸರ್ಕಾರದ ವ್ಯವಸ್ಥೆ ಕಾರ್ಮಿಕರ ಅಭಿಪ್ರಾಯದಲ್ಲಿ ಒಂದು ವೈಪರೀತ್ಯ. ಕಾರ್ಮಿಕರು ಬಳಸುವುದು ಜನತೆಯ ಸರ್ಕಾರವನ್ನು, ಹೆಸರಿನಲ್ಲೂ ಮತ್ತು ವಾಸ್ತವಿಕವಾಗಿಯೂ. ಎರಡನೇದಾಗಿ, ಕಾರ್ಮಿಕರು ಕಲ್ಪಿಸಿಕೊಳ್ಳುವ ಸ್ವಾತಂತ್ರ್ಯದಲ್ಲಿ ಸಮಾನ ಅವಕಾಶ ಹಕ್ಕು ಇರುತ್ತದೆ. ಪ್ರತಿ ವ್ಯಕ್ತಿಗೂ, ಪ್ರತಿಯೊಬ್ಬ ವ್ಯಕ್ತಿಗೂ ಅವನವನ ಅಗತ್ಯಕ್ಕೆ ತಕ್ಕಂತೆ ಬೆಳೆಯಲು ಪೂರ್ಣ ಸೌಕರ್ಯಗಳನ್ನು ಸರ್ಕಾರವು ಒದಗಿಸುತ್ತದೆ. ಕಾರ್ಮಿಕರಿಗೆ ಸಮಾನತೆ ಬೇಕು. ಇಲ್ಲಿ ಸಮಾನತೆ ಎಂದರೆ ನ್ಯಾಯಾಂಗದಲ್ಲಿ,
ಪೌರ ಸೇವೆಯಲ್ಲಿ, ಸೇನೆಯಲ್ಲಿ, ತೆರಿಗೆಯಲ್ಲಿ, ವಾಣಿಜ್ಯದಲ್ಲಿ, ಕೈಗಾರಿಕೆಯಲ್ಲಿ ಎಲ್ಲಾ ಕಡೆಯೂ ವಿಶೇಷ ಸೌಲಭ್ಯಗಳನ್ನು ರದ್ದುಪಡಿಸುವುದು, ಅಸಮಾನತೆಗೆ ದಾರಿ ಮಾಡಿಕೊಡುವ ಎಲ್ಲಾ ಪ್ರಕ್ರಿಯೆಗಳನ್ನು ತೊಡೆದು ಹಾಕುವುದು. ಕಾರ್ಮಿಕರು ಸಹೋದರತ್ವವನ್ನು ಬಯಸುತ್ತಾರೆ. ಅದರ ಅರ್ಥ ಮಾನವೀಯ ಸಹೋದರತ್ವದ ಸರ್ವವ್ಯಾಪಿ ಭಾವನೆ. ಎಲ್ಲಾ ರಾಷ್ಟ್ರಗಳನ್ನು, ಎಲ್ಲಾ ವರ್ಗಗಳನ್ನು ಒಗ್ಗೂಡಿಸಿ ಭೂಮಿಯ ಮೇಲೆ ಶಾಂತಿ, ಮಾನವ ವರ್ಗದ ಎಲ್ಲರ ಬಗೆಗೆ ಸದ್ಭಾವ ಎಂಬ ಧ್ಯೇಯವನ್ನು ಇಟ್ಟುಕೊಳ್ಳುವುದು. ನಾಜಿ ನೂತನ ವ್ಯವಸ್ಥೆ ಮೇಲೆ ಹೇಳಿರುವುದು ಕಾರ್ಮಿಕರ ಆದರ್ಶಗಳು. ಇವು ಒಂದು ನೂತನ ವ್ಯವಸ್ಥೆಯನ್ನು ಹೇಳುತ್ತವೆ. ಮಾನವ ಜನಾಂಗವು ನಾಶವಾಗದೇ ಇರಬೇಕಾದರೆ ಇವನ್ನು ಸ್ಥಾಪಿಸಬೇಕು. ಮಿತ್ರ ರಾಷ್ಟ್ರಗಳು ಯುದ್ಧದಲ್ಲಿ ಸೋತರೆ ಆ ನೂತನ ವ್ಯವಸ್ಥೆಯನ್ನು ಸ್ಥಾಪಿಸಲು ಸಾಧ್ಯವೇನು? ಅತೀ ಮಹತ್ವದ ಪ್ರಶ್ನೆ ಇದು. ಈ ಪ್ರಶ್ನೆಯನ್ನು ಎದುರಿಸುವುದಾಗಿರಲಿ ಅಥವಾ ಅದಕ್ಕೆ ಉತ್ತರವನ್ನು ಹುಡುಕುವುದರಿಂದ ಹಿಂದಿರುಗುವುದಾಗಲಿ ಅನರ್ಥಕ್ಕೆ ಆಹ್ವಾನ ಕೊಟ್ಟಂತಾಗುವುದು ಎಂಬುದನ್ನು ಅವರು ಬಲ್ಲರು. ಸೋಮಾರಿಯಾಗಿ ಕುಳಿತುಕೊಳ್ಳುವುದರಿಂದ ಅಥವಾ ಹೋರಾಡಲು ನಿರಾಕರಿಸುವುದರಿಂದ ಈ ನೂತನ ವ್ಯವಸ್ಥೆಯ ಸ್ಥಾಪನೆ ಸಾಧ್ಯವೇನು? ಮಿತ್ರ ರಾಷ್ಟ್ರಗಳ ವಿಜಯವೊಂದೇ ತಮ್ಮ ಕನಸಾದ ಈ ನೂತನ ವ್ಯವಸ್ಥೆಯ ಸ್ಥಾಪನೆಗೆ ಇರುವ ಏಕೈಕ ಭರವಸೆ ಎಂದರೆ ಕಾರ್ಮಿಕರು ನಂಬುತ್ತಾರೆ. ಮಿತ್ರ ರಾಷ್ಟ್ರಗಳು ಪರಾಭವಗೊಂಡರೂ ಒಂದು ನೂತನ ವ್ಯವಸ್ಥೆ ಬರುತ್ತದೆ. ಆದರೆ ಅದು ನಾಜಿ ವ್ಯವಸ್ಥೆಯಲ್ಲದೆ ಬೇರೆಯಲ್ಲ. ಸ್ವಾತಂತ್ರ್ಯವನ್ನು ತುಳಿಯುವ, ಸಮಾನತೆಯನ್ನು ವಂಚಿಸುವ, ಸೋದರಿಕೆಯನ್ನು ಹಾನಿಕರ ಸಿದ್ಧಾಂತವೆಂದು ಹೊರಗಟ್ಟುವ ವ್ಯವಸ್ಥೆಯಾಗಿರುತ್ತದೆ. ನೂತನ ನಾಜಿ ವ್ಯವಸ್ಥೆ ಎಂದರೆ ಇದಿಷ್ಟೇ ಅಲ್ಲ. ಪ್ರತಿಯೊಬ್ಬ ಭಾರತೀಯನೂ ಅದರ ಅಪಾಯಗಳನ್ನು ಕುರಿತು ತೀವ್ರವಾಗಿ ಆಲೋಚನೆ ಮಾಡಬೇಕು. ಅವನ ಧರ್ಮ ಯಾವುದೇ ಇರಲಿ, ಜಾತಿ, ರಾಜಕೀಯ, ನಿಲುವು ಏನೇ ಇರಲಿ, ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಜನಾಂಗೀಯ ವರ್ಗೀಕರಣವನ್ನು ಅದು ನಂಬುವುದು ಮತ್ತು ಆಚರಿಸುವುದು. ಇದೇ ನಾಜಿ ವ್ಯವಸ್ಥೆಯ ಪ್ರಧಾನ ಸೂತ್ರ. ನಾಜಿಗಳು ಜರ್ಮನ್ ಜನಾಂಗವು ಅತಿಮಾನವ ಜನಾಂಗವೆಂದು ಗೌರವಿಸುತ್ತಾರೆ. ಇತರ ಬಿಳಿಯ ಜನಾಂಗಗಳನ್ನು ಅದಕ್ಕಿಂತ ಕೆಳಗಿನ ಸ್ಥಾನದಲ್ಲಿ ಇರಿಸುತ್ತಾರೆ. ಆದರೆ ಕಂದು ಬಣದ ಜನರನ್ನು, ಭಾರತೀಯರನ್ನು ಈ ವರ್ಗಕ್ಕೆ ಸೇರಿಸಲಾಗುತ್ತದೆ. ಶ್ರೇಣಿಯಲ್ಲಿ ಕೊಟ್ಟ ಕೊನೆಯ ಸ್ಥಾನದಲ್ಲಿ ನಿಲ್ಲಿಸಲಾಗುತ್ತದೆ. ಇದೇ ಸಾಕಷ್ಟು ಅಪಮಾನಕರವಾಗಿದ್ದರೂ ಅದಷ್ಟು ಸಾಲದೆಂದು ಕಂದು ಜನರು ಜರ್ಮನರ ಮತ್ತು ಬಿಳಿಯ ಜನಾಂಗಗಳ ಬೀಸದಾಳು ಆಗಿರತಕ್ಕದ್ದು ಎಂದು ನಿರ್ಣಯಿಸಿದ್ದಾರೆ. ಅವರಿಗೆ ಶಿಕ್ಷಣ ಬೇಡ, ರಾಜಕೀಯವೇ ಆಗಲಿ ಆರ್ಥಿಕ ಸ್ವಾತಂತ್ರ್ಯವನ್ನು ಒಳಗೊಂಡಂತೆ ಯಾವುದೇ ಸ್ವಾತಂತ್ರ್ಯ ಬೇಡ. ನಮಸ್ಕಾರ. ಚಾರ್ವಾಕ ರಾಘವೇಂದ್ರ, ಸಾಗರ, ಶಿವಮೊಗ್ಗ ಜಿಲ್ಲೆ.